ಹಾಯ್ ಫ್ರೆಂಡ್ಸ್, ನಮಸ್ತೆ. ಇದು ಕ್ಯಾಬೇಜ್ ಪಲ್ಯ ನೋಡಿ, ತುಂಬಾ ರುಚಿಯಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಎಣ್ಣೆ ಇಟ್ಟು ಸಾಸಿವೆ, ಇಂಗು, ಉದ್ದಿನ ಬೇಳೆ ಮಾತ್ರ ಹಾಕಿ, ಕಡಲೆಬೇಳೆ ಬೇಡ. ಹಾಕಿಬಿಟ್ಟು ಕ್ಯಾಬೇಜ್ ಈ ಥರ ಉದ್ದುದ್ದ ಕಟ್ ಮಾಡಿಕೊಂಡು, ಕರಿಬೇವು ಸ್ವಲ್ಪ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಸ್ವಲ್ಪ ಹಾಕಿ ಕಲಸಿದ್ರೆ ಬೇಗ ಫ್ರೈ ಆಗುತ್ತೆ. ಈಗ ಹಸಿಮೆಣಸಿನ್ಕಾಯಿ ಸ್ವಲ್ಪ, ಇದು ನೋಡಿ, ಕ್ಯಾಪ್ಸಿಕಮ್ ಒಂದು ದೊಡ್ಡದು ಹಾಕಿದ್ದೀನಿ, ಮತ್ತು ಬಟಾಣಿ ಒಂದು ಕಪ್ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ತೊಳೆದುಬಿಟ್ಟು ಹಾಕ್ತಾಯಿದ್ದೀನಿ. ಅರಿಶಿನ ಸ್ವಲ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಚಿಲ್ಲಿ ಪೌಡ್ರ್ ಸ್ವಲ್ಪ, ಜೀರಾ ಪೌಡ್ರ್ ಸ್ವಲ್ಪ ಹಾಕಿ ಮುಚ್ಚಿಟ್ರೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ನೋಡಿ, ಇದು ಪೂರಿಗೂ ಹಾಕ್ಕೋಬೋದು, ರುಚಿಯಾಗಿರುತ್ತೆ. ಅನ್ನ ಕಲಸ್ಕೊಂಡ್ರೆ ಫ್ರೈಡ್ ರೈಸ್ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ, ಪೂರಿಗೆ, ಚಪಾತಿಗೆ, ಬಿಳಿ ರೊಟ್ಟಿಗೆ ಎಲ್ಲಕ್ಕೂ ಸೆಟ್ ಆಗುತ್ತೆ ಈ ಪಲ್ಯ, ತುಂಬಾ ರುಚಿಯಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಮಂಜುಳಾ ಯಾದಾಳಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್.